ಸ್ನೇಹಿತರೇ ಹಾಗೂ ಎಲ್ಲ ಎಂಟನೆಯ ತರಗತಿಯ ಎಂಬುದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿರವರು ಬರೆದಂತಹ ಪದ್ಯ ಭಾಗವಾದ ಸಣ್ಣ ಸಂಗತಿ ಘಟಕದ ಅಭ್ಯಾಸದ ಪ್ರಶ್ನೆ ತರಗಾಣ ಮತ್ತು ಕವಿಯ ಪರಿಚಯ ಮತ್ತು ಗ್ರಾಮರ್ ಅನ್ನು ತಿಳಿಯೋಣ ಇದುವರೆಗೆ ತಾವು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಸಣ್ಣ ಸಂಗತಿ ಘಟಕದಲ್ಲಿ ಬರ್ತಾ ಬರೆದಂಥ ಕೆ ಎಸ್ ನರಸಿಂಹಸ್ವಾಮಿರವರ ಕವಿಯ ಪರಿಚಯತೆ ಕೋರ್ಣ ಮೊದಲನೇದು ಕೆ ಎಸ್ ನರಸಿಂಹಸ್ವಾಮಿಯವರು ಇಪ್ಪತ್ತಾರು ಒಂದು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕರಿಯಲ್ಲಿ ಜನಿಸಿದರು ಇವರು ಶಿಲಾಲತೆ ನವಪಲ್ಲವ ಇರುವಂತಿಕೆ ದೀಪದ ಮಲ್ಲಿ ಮನೆಯಿಂದ ಮನೆಗೆ ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನ ರಚನೆ ಮಾಡಿದ್ದಾರೆ ಇನ್ನು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಇವರ ತೆರೆದ ಬಾಗಿಲು ಕವನ ಸಂಖ್ಯೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿದೆ ಇವರು ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪರಿಶಿಷ್ಟ ಪ್ರಮುಖ ಪ್ರಶಸ್ತಿ ಲಭಿಸಿದ ಇವರು ಎರಡು ಸಾವಿರದ ನಾಲ್ಕರಲ್ಲಿ ಮರಣ ಹೊಂದಿದರು ಇನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ಪ್ರೇಮ ಕವಿ ಎಂದೇ ಗುರುತಿಸಲಾಗಿದ ನಂತರ ಈ ಪದ್ಯ ಭಾಗವನ್ನು ಇವರು ತಿರುವಂತಿಕೆ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ನಂತರ ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರ ನೋಡೋಣ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸಿ ಹುಣ್ಣಿಮೆಯ ಕಣ್ಣು ಎಲ್ಲಿ ತೆರೆದಿದೆ ಸರಿಯಾದ ಉತ್ತರ ನಟ್ಟಿರೊಳ ಮುಗಿಲ ನೀರ ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣು ತೆರೆದಿದೆ ಅಂತ ಕವಿಗಳು ಹೇಳ್ತಾರೆ ಇನ್ನು ಪುಟ್ಟ ಮಗು ತೊಟ್ಟಿಲಲ್ಲಿ ಹೇಗೆ ಮಲಗಿದೆ ಪುಟ್ಟ ಮಗು ತೊಟ್ಟಿಲಲ್ಲಿ ಕಣ್ಣನ್ನು ಅರ್ಧ ಮುಚ್ಚಿ ಬರೀ ಮೈಯಲ್ಲಿ ಮಲಗಿದೆ ಇನ್ನು ಮೂಲೆಯಲ್ಲಿ ಇರುವುದೇನು ಮೂಲೆಯಲ್ಲಿ ಸಣ್ಣಗಿನ ದೀಪವಿದೆ ಇನ್ನು ನಿದ್ದೆ ಎಚ್ಚರಗಳಿಗೆಗಳಲ್ಲಿ ಯಾವ ಕೈ ದುಡಿಯುತ್ತಿದೆ ನಿದ್ದೆ ಎಚ್ಚರಗಳಲ್ಲಿ ಕೊರೆಯುವ ಕೈ ದುಡಿಯುವಂತಿದೆ ಯಾವುದನ್ನು ಲೆಕ್ಕಿಸದ ಮಗು ಬದುಕಿಯನ್ನು ಒದೆಯುತ್ತಿದೆ ನಿದ್ದೆ ಎತ್ತರಗಳಲ್ಲಿ ಪೊರೆಯುವ ಕೈ ದುಡಿಯುವುದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ ಇನ್ನು ಎರಡು ಮೂರು ವಾಕ್ಯದ ಪ್ರಶ್ನೆ ಉತ್ತರಗಳು ತಾಯಿ ತನ್ನ ಮಗುವಿಗೆ ಆರೈಕೆಯನ್ನು ಹೇಗೆ ಮಾಡುತ್ತಾಳೆ ವಿವರಿಸಿ ವಿವರಿಸಿ ನೋಡಿರಿ ಸುರಿಯುತ್ತಿರುವ ಮಳೆ ನಿಂತು ಆಕಾಶ ಶುಭ್ರವಾಗಿ ಚಂದ್ರನ ಉದಯಿಸಿದ ಸಂದರ್ಭದಲ್ಲಿ ಕೋಣೆಯಲ್ಲಿ ಮಂಚದ ಮೇಲೆ ತಾಯಿಯು ಮಲಗಿದ್ದಾಳೆ ಅಲ್ಲಿ ಪಕ್ಕದ ತೊಟ್ಟಿಲಲ್ಲಿ ಮಗುವು ಕನನ್ನ ಅದ್ದ ಮುಚ್ಚಿ ಬರೀ ಮೈಯಲ್ಲಿ ಮಲಗಿದೆ ಆಗ ತಾಯಿಯು ನಿದ್ದೆಗನ್ನೆಲ್ಲೆದರೂ ಕೈ ನೀಡಿ ಮಗುವಿಗೆ ಹೊದಿಕೆಯನ್ನು ಸರಿಪಡಿಸುವಳು ಮಗು ಆ ಪ್ರಯತ್ನ ಪೂರ್ವಕವಾಗಿ ಹೊದಿಕೆಯನ್ನು ಕಿತ್ತೆಸೆದು ಪುನಃ ಬರೀ ಮಯನ್ ಮೈಯಲ್ಲಿ ಮಲಗಿದಾಗ ತಾಯಿಯು ಮತ್ತೆ ಮತ್ತೆ ಹೊದಿಕೆಯನ್ನು ಹೊದಿಸಿ ತನ್ನ ಮಗುವಿಗೆ ಆರೈಕೆಯನ್ನು ಮಾಡುವು ಎಂದು ಕವಿ ಅನ್ನಿಸಿದ್ದಾರೆ ಇನ್ನು ಕವಿ ಯಾವ ಸಣ್ಣ ಸಂಗತಿಯನ್ನು ಈ ಕವನ ಸಂಕಲನದಿಂದ ವಿವರಿಸಲಾಗಿದೆ ನೋಡಿ ಕವಿ ವಿವರಿಸುವ ಸಣ್ಣ ಸಂಗತಿಯು ವಾಸ್ತವವಾಗಿ ಸದಾಕಾಲ ಕಾಪಾಡುವ ಕರುಣಿ ಎಂದರ ಸಂಕೇತವಾಗಿದೆ ಇನ್ನು ಹಗಲಿರುಳೆನ್ನದೇ ಸದಾ ತನ್ನ ಮಗುವಿನ ಆರೈಕೆಯಲ್ಲಿ ತನ್ನ ತಾಯ್ತನದ ಸಾರ್ಥಕ ಪಡೆಯುವ ತಾಯಿಯ ಹೃದಯದ ತುಡಿತ ಮಿಡಿತಗಳ ಗಹನವಾದ ತತ್ವದ ಸಂಕೇತವಾಗಿದೆ ಇದು ಮನುಷ್ಯ ಮತ್ತು ಪ್ರಕೃತಿಗಿರುವ ಸಂಬಂಧವಿರಬಹುದೇ ಇದು ಇಡೀ ಜೀವ ಸಂಕುಲವನ್ನು ಕಾಪಿಡುವ ಕಾಪಿಡುವ ತಾಯಿಯ ಪ್ರಜ್ಞೆ ಇರಬಹುದೇ ಅದು ಸಣ್ಣ ಸಂಗತಿ ಎನ್ನಬಹುದೇ ಅಲ್ಲ ಎಂಬುದು ಕವಿ ಸ್ವಚ್ಛವಾಗಿ ಹೇಳಿದ್ದಾರೆ ಈ ಕವನದಲ್ಲಿ ಕವಿ ನೀಡಿರ್ತಕ್ಕಂಥ ಪ್ರಾಕೃತಿಕ ಘಟನೆಗಳನ್ನು ತಿಳಿಸಿ ಸಣ್ಣ ಸಂಗತಿ ಕವನದಲ್ಲಿ ಕವಿ ತಾಯಿಯ ಪಕ್ಕದಲ್ಲಿ ಮಲಗಿರುವ ಮಗು ನಟ್ಟಿರುವಳು ತನ್ನ ಹೊದಿಕೆಯನ್ನು ಕಿತ್ತೆಸೆದು ಮತ್ತೆ ಮತ್ತೆ ತಾಯಿಯ ಕೈ ಮಗುವಿನ ಹೊದಿಕೆಯನ್ನು ಸರಿಪಡಿಸುವ ಸಣ್ಣ ಸಂಗತಿಯೊಂದನ್ನು ಪ್ರಕೃತಿ ನೀರು ಪ್ರಕೃತಿಯ ನೀರು ತುಂಬಿರುವ ಕರಿಮುಗಿಲು ಆಕಾಶಕ್ಕೆ ಹುಣ್ಣಿಮೆಯ ಕಣ್ಣು ತೆರೆದ ಬಾಣ ಬೀದಿಗೆ ತಾರೆ ಬಂದಿ ಬಂದಿವೆ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುವ ಮೊದಲ ಪ್ರಾಕೃತಿಕ ಚೌಕಟ್ಟಿನೊಳಗಿನ ದೊಡ್ಡ ಘಟನೆಗಳೊಂದಿಗೆ ಹೋಲಿಸಿ ವರ್ಣಿಸಲಾಗಿದೆ ಇನ್ನು ಸಂದರ್ಭ ಸ್ವಾರಸ್ಯ ಸಹಿತ ವಿವರಿಸಿ ತಾರೆ ಬಂದೇವೆ ಬಾಣ ಬೀದಿಗೆ ಈ ಮೇಲಿನ ವಾಕ್ಯವನ್ನು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಂತಹ ಇರುವಂತಿಕೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿರ್ತಕ್ಕಂಥ ಸಣ್ಣ ಸಂಗತಿ ಕವನದಿಂದ ಆರಿಸಲಾಗಿದ್ದ ಈ ಮಾತನ್ನು ಕವಿ ಹೇಳ್ತಾರೋ ಸಂದರ್ಭ ಯಾವುದಂದ್ರ ಕವಿ ರಾತ್ರಿ ಸಮಯದ ಪ್ರಕೃತಿಯನ್ನ ವರ್ಣಿಸುವಾಗ ನಟ್ಟಿರಳು ಕರಿಮುಗಿಲ ನೀರು ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣು ತೆರೆದಿದೆ ಅಂದರೆ ಆಗ ತಾನೇ ಮಳೆ ಬಂದು ನಿಂತು ಆಕಾಶ ಶುಭ್ರವಾಗಿ ಚಂದ್ರನು ಆಕಾಶದಲ್ಲಿ ಗೋಚರಿಸುತ್ತಿದ್ದಾನೆ ಅಲ್ಲದೆ ತಾರೆಗಳು ಬಾಣ ಬೀದಿಗೆ ಬಂದಿವೆ ಎಂದು ಪ್ರಾಕೃತಿಕ ಸನ್ನಿವೇಶ ವರ್ಣಿಸುವಾಗ ಈ ಮಾತು ಹೇಳಲಾಗಿದೆ ಸಾರಸ್ಯ ಜೋರಾಗಿ ಮಳೆ ಬಂದು ಆಗ ತಾನೇ ನಿಂತಿರುವ ಮಳೆಗಾಲದ ರಾತ್ರಿಯ ಪ್ರಾಕೃತಿಕ ಸನ್ನಿವೇಶನ ಕವಿ ಇಲ್ಲಿ ವರ್ಣಿಸಲಾಗಿದೆ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು ಈ ಮೇಲಿನ ವಾಕ್ಯವನ್ನು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಂತಹ ಇರುವಂತಿಗೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿರಲಾಗಿರುವ ಸಣ್ಣ ಸಂಗತಿಯ ಕವನ ಸಂಕಲನದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಸಹ ಕವಿ ಹೇಳ್ತಾರು ಸಂದರ್ಭ ಯಾವುದಂದ್ರೆ ಸುರಿಯುತ್ತಿರುವ ಮಳೆ ನಿಂತು ಆಕಾಶ ಶುಭ್ರವಾಗಿ ಚಂದನ್ನು ಉದಯಿಸಿದ ಸಂದರ್ಭದಲ್ಲಿ ಕೋಣೆಯಲ್ಲಿ ಮಂಚದ ಮೇಲೆ ತಾಯಿಯು ಮಲಗಿ ಮಲಗಿದ್ದಾಳೆ ಅಲ್ಲಿ ಪಕ್ಕದ ತೊಟ್ಟಿಲಲ್ಲಿ ಮಗು ಕಣ್ಣನ್ನು ಅರ್ಧ ಮುಚ್ಚಿ ಬರೀ ಮೈಯಲ್ಲಿ ಮಲಗಿದ ಆಗ ತಾಯಿಯು ನಿದ್ದೆಗನ್ನಿನಲ್ಲಿ ಇದ್ದರೂ ಕೈ ನೀಡಿ ಮಗುವಿಗೆ ಹೊದಿಕೆಯನ್ನು ಸರಿಪಡಿಸುವಳು ಮಗು ಅಪ್ರಯತ್ನಪೂರ್ವಕವಾಗಿ ಹೊದಿಕೆಯನ್ನು ಕಿತ್ತೆಸೆದು ಪುನಃ ಬರಿಮೈಯಲ್ಲಿ ಮಲಗಿದಾಗ ತಾಯಿ ಮತ್ತೆ ಮತ್ತೆ ಹೊದಿಕೆಯನ್ನು ಹೊದಿಸಿ ತನ್ನ ಮಗುವಿಗೆ ಆರೈಕೆ ಮಾಡುವಳು ಎಂದು ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ಇಡೀ ಜೀವ ಸಂಕುಲವನ್ನು ಕಾಪಾಡುವ ಪ್ರಕೃತಿ ಮಾತೆಯ ಪ್ರಜ್ಞೆಯನ್ನು ವಿವರಿಸುವ ಕವಿ ತಾಯಿಯು ತನ್ನ ಮಗುವಿನ ಆರೈಕೆಯಲ್ಲಿ ತಾಯ್ತನದ ಸಾರ್ಥಕ ಪಡೆಯುವ ಸನ್ನಿವೇಶಕ್ಕೆ ಹೊಂದಿಸಿ ವರ್ಣಿಸುವುದು ಇಲ್ಲಿ ನೋಡಬಹುದು ಇನ್ನ ನಿದ್ದೆ ಎಚ್ಚರಗಳಲ್ಲಿ ಪೊರೆಯುವ ಕೈ ದುಡಿಯುತ್ತಿದೆ ಈ ಮೇಲಿನ ವಾಕ್ಯವನ್ನು ಕೆ ಎಸ್ ನರಸಿಂಹಸ್ವಾಮಿರವರು ಬರೆದಂಥ ಇರುವಂತಿಕೆ ಕವನ ಸಂಕಲಿಂದ ಐತಿಸಿಕೊಳ್ಳಲಾಗಿರುವ ಸಣ್ಣ ಸಂಗತಿ ಕವನದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹಾತರು ಸಂದರ್ಭ ಯಾವುದಂದ್ರೆ ಸೃಷ್ಟಿ ಪಾಲನೆ ಮತ್ತು ಪೊರೆಯುವ ಮೌಲ್ಯಗಳಿಗೆ ಸಂಬಂಧಿಸಿದಂತೆ ಸಂಬಂಧಿಸಿದ ಸಣ್ಣ ಸಂಗತಿಯನ್ನು ಕವಿ ವರ್ಣಿಸುವ ತಾಯಿ ಮಗು ಇಬ್ಬರು ಎಚ್ಚರ ಸ್ಥಿತಿಯಲ್ಲಿ ಇಲ್ಲದಿದ್ದರೂ ತಾಯಿಗೆ ಮಗುವಿನ ಮೈ ಮೇಲೆ ಹೊದಿಕೆ ಇರಲಾರದು ಎಂದು ಎಂಬ ಎಂದು ಅನಿಸಿದ ಹೊದಿಕೆಯನ್ನು ಹೊದಿಸುತ್ತಿದ್ದಾಳೆ ಆದರೆ ಪ್ರಪಂಚಕ್ಕೆ ಆಗ ತಾನೇ ಕಾಲಿಟ್ಟಿರುವ ಆ ಮಗುಗೆ ಈಗೀಗ ಪರಿಚಯವಾಗುತ್ತಿರುವ ಹೊದಿಕೆಯನ್ನು ಕಿತ್ತೆಸೆಯುತ್ತಿದೆ ಆ ಕೋಣೆಯಲ್ಲಿ ಏನು ನಡೆಯುತ್ತಿದೆ ಎಂದ ಅರಿವಿಲ್ಲದ ಹೊರ ಜಗತ್ತಿನಲ್ಲಿ ಎಲ್ಲರೂ ನಿಚಿಂತೆಯಿಂದ ಮಲಗಿದ್ದಾರೆ ಆದರೆ ನಿದ್ದೆಯ ಚರಗಳಲ್ಲಿ ಪೊರೆಯುವ ಕೈ ದುಡಿಯುತ್ತಿದೆ ಎಂದು ಕವಿ ವರ್ಣಿಸಿದ್ದಾರೆ ಇಡೀ ಜೀವ ಸಂಕುಲನ ಕಾಪ ಕಾಪಾಡುವ ತಾಯಿಯ ಪ್ರಜ್ಞೆಯನ್ನು ವಾಸ್ತವ್ಯವಾಗಿ ಸದಾಕಾಲ ಕಾಪಾಡುವ ದೇವರು ಕರುಣೆಯನ್ನು ವಿವರಿಸುವ ರೀತಿಯಲ್ಲಿ ಕವಿ ಮೇಲಿನಂತೆ ವರ್ಣಿಸಿದ್ದಾರೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಏಳೆಂಟು ವಾಕ್ಯದಲ್ಲಿ ಉತ್ತರ ಬರೀಬೇಕಾಗ್ತದೆ ಅದರ ಅದು ಕವಿ ಯಾವ ಸಣ್ಣ ಸಂಗತಿಯೊಂದನ್ನು ಪ್ರಕೃತಿಯ ಘಟನೆಯೊಂದಿಗೆ ಹೋಲಿಸಿ ಮಾಡಿದ್ದಾರೆಂಬುದು ನಿಮಗೆ ಮಾತುಗಳಲ್ಲಿ ಬರೆಯಿರಿ ನೋಡಿರಿ ರಾತ್ರಿ ಸಮಯದ ಪ್ರಕೃತಿ ವರ್ಣನೆ ಮಾಡುವ ಮಾಡುತ್ತಾ ಕವಿಯು ನಟ್ಟಿರುಳ ಕರಿಮುಗಿಲ ನೀರ ದುಂಬಿಗಳ ನಡುವೆ ಚಂದ್ರ ಮೂಡಿ ಮೂಡಿರುವುದನ್ನು ತಾರೆಗಳು ಉದಯಿಸಿರುವುದನ್ನು ವರ್ಣಿಸುತ್ತಾ ಕೋಣೆಯಲ್ಲಿ ತಾಯಿ ಮಲಗಿರುವ ಮತ್ತು ಅದರ ಪಕ್ಕದಲ್ಲಿ ತೊಟ್ಟಿಲಲ್ಲಿ ಮಗುವೊಂದು ಬರೀ ಮೈಯಲ್ಲಿ ಅರ್ಧಕ್ಕನ್ನು ಮುಚ್ಚಿ ಮಲಗಿರುವ ಸನ್ನಿವೇಶವನ್ನು ಸೃಷ್ಟಿಸುತ್ತಾರೆ ಇನ್ನು ಮಳೆ ಬಂದು ಇಲ್ಲಿ ತಂಪಾದ ಪರಿಸರದಲ್ಲಿ ಜೀವ ಸೃಷ್ಟಿಯೊಂದು ಮೊಳಕೆ ಒಡೆದಿದೆ ಅಲ್ಲಿ ನಿರವತಿಯಿದ್ದರೂ ಸೃಷ್ಟಿ ಪಾಲನೆ ಮತ್ತು ಪರೆಯುವ ಕ್ರಿ ಕ್ರಿಯೆಯನ್ನು ಇಲ್ಲಿ ನೋಡಬಹುದು ಮಗುವಿನ ಮೈಯಲ್ಲಿ ಹೊದಿಕೆ ಇರಲಾರದೆಂದು ಭಾವಿಸುವ ತಾಯಿಯು ಮಲಗಿದ್ದರೂ ಅವಳ ಕೈ ಮಗುವಿಗೆ ಹೊದಿಕೆ ಹೊದಿಸುವ ಕಾರ್ಯವನ್ನು ಮತ್ತೆ ಮತ್ತೆ ಮಾಡುವುದನ್ನು ಹೇಳುವ ಕವಿಯು ಲೌಕಿಕ ಅಲೌಕಿಕದ ನಡುವೆ ಸೇತುವೆ ಕಲ್ಪಿಸುವುದನ್ನು ಇಲ್ಲಿ ನೋಡಬಹುದು ಇನ್ನು ಕಾನದ ಕರುಣೆಯು ಕೈ ಜಗತ್ತನ್ನು ಪರೆಯುವ ಹಾಗೆ ತಾಯಿ ತನ್ನ ಮಗುವಿಗೆ ಆರೈಕೆಯನ್ನು ತಾ ತಾಯಿತನದ ಸಾರ್ಥಕತೆ ಅನುಭವಿಸುವ ಸನ್ನಿವೇಶವನ್ನು ಕವಿ ಇಲ್ಲಿ ವರ್ಷಿಸಿದ್ದಾರೆ ಇನ್ನು ಸಣ್ಣನೆಯ ದೀಪದ ಬೆಳಕಿನಲ್ಲಿ ಅರ್ಧ ಕಣ್ಣು ಮುಚ್ಚಿ ಮಲಗಿದ ಮಗುವನ್ನು ಕವಿ ನಟ್ಟಿರುವ ನಡುವೆ ಹುಣ್ಣಿಮೆಯ ಕಣ್ಣು ತೆರೆದಿರುವುದಕ್ಕೆ ಹೋಲಿಸಿದ್ದಾರೆ ಮನುಷ್ಯ ಮತ್ತು ಪ್ರಕೃತಿಗಿರುವ ಸಂಬಂಧ ಇಡೀ ಕಂಕುಲವನ್ನು ಕಾಪಾಡ ಕಾ ಕಾಪಾಡುವ ಪ್ರಜ್ಞೆಯನ್ನು ಕವಿ ಪ್ರಕೃತಿಯ ಘಟನೆ ಮೂಲಕ ವರ್ಣಿಸಲಾಗಿದೆ ಇನ್ನು ಅಭ್ಯಾಸದಲ್ಲಿರ್ತಕ್ಕಂಥ ಗ್ರಾಮರ್ ಪಾಯಿಂಟನ್ನು ನೋಡೋಣ ಅದರಲ್ಲಿ ಮೊದಲನೇ ಬರ್ತಕ್ಕಂಥದ್ದು ಛಂದಸ್ಸು ಅಂದರೆ ಏನು ನೋಡಿ ಪದ್ಯಗಳನ್ನು ರಚಿಸುವಾಗ ನಿರ್ದಿಷ್ಟ ನಿಯಮಗಳನ್ನು ಆಚರಿಸಲಾಗ್ತದ ಅದೇ ಛಂದಸ್ಸು ಅಂತ ಕರೆಯಲಾಗ್ತದ ಇನ್ನು ಪ್ರಾಸ ಅಂದರೆ ಏನು ಅವುಗಳಲ್ಲಿ ಎಷ್ಟು ವಿಧಗಳು ಪ್ರಾಸ ಅಂದರೆ ಪದ್ಯದ ಪ್ರತಿಯೊಂದು ಪಾದದ ಎರಡನೇ ಅಕ್ಷರದಲ್ಲಿ ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದೇ ಪ್ರಾಸ ಪ್ರಾಸದಲ್ಲಿ ಮೂರು ವಿಧಗಳು ಅಂದರೆ ಒಂದು ಪದ್ಯ ಬರುವಾಗ ಎರಡನೇ ಅಕ್ಷರದಲ್ಲಿ ಪದದ ಎರಡನೇ ಅಕ್ಷರ ಇರ್ಬೋದು ಅದು ಅಕ್ಷರ ಜಾತಿಯಲ್ಲಿ ವ್ಯಂಜನ ಇರ್ತದೆ ಅದಕ್ಕೆ ಪ್ರಾಸ ಪದ ಉದಾಹರಣೆಗೆ ಆದಿ ಪ್ರಾಸ ಅಂತ್ಯಪ್ರಾಸ ಮಧ್ಯಪ್ರಾಸ ಅಂತ ಬರ್ತದೆ ವ್ಯಂಜನ ದೈವಿದ್ದರೆ ಅಂದರೆ ಪ್ರಾಸದಲ್ಲಿ ಮೂರು ವಿಧಗಳು ಇದ ಪ್ರತಿ ಸಾಲಿನ ಎರಡನೇ ಅಕ್ಷರ ಪ್ರಾಸವಾಗಿರೋದು ಅದು ಆದಿ ಇನ್ನು ಅಂತ್ಯಪ್ರಾಸ ಅಂದರೆ ಪ್ರತಿ ಸಾಲಿನ ಕೊನೆ ಅಕ್ಷರ ಪ್ರಾಸವಾಗಿರ್ತಕ್ಕಂಥದ್ದು ಮಧ್ಯಪ್ರಾಸ ಪ್ರತಿ ಸಾಲಿನ ಮಧ್ಯದಲ್ಲಿ ಬರುವ ಪ್ರಾಸ ಇನ್ನು ಘನ ಎಂದರೇನು ವಿವರಿಸಿ ಘನ ಎಂದರೆ ಗುಂಪು ಎಂದರ್ಥ ಪದ್ಯದ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪವೇ ಘನ ಅಂದ್ರೆ ಪ್ರತಿ ಸಾಲಿನ ಎಷ್ಟು ಅಕ್ಷರ ಬರ್ತಾವ ಮಾತ್ರೆಗಳೆಷ್ಟು ಬರ್ತಾವೆ ಅಕ್ಷ ಅಂಶಗಳು ಎಷ್ಟು ಬರ್ತಾವ ಘನ ಇನ್ನು ಮಾತ್ರೆಗಳ ಲೆಕ್ಕದಿಂದ ಗುಂಪು ಮಾಡಿದರೆ ಅದು ಮಾತ್ರ ಘನ ಅಕ್ಷರಗಳ ಲೆಕ್ಕದಿಂದ ಗುಂಪು ಮಾಡಿದರೆ ಅದು ಅಕ್ಷರ ಘನ ಅಂಶಗಳ ಆಧಾರದಿಂದ ಗುಂಪು ಮಾಡಿದರೆ ಅದು ಅಂಶ ಘನ ಎನಿಸ್ಕೋತದ ಇಷ್ಟು ಈ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಕವಿಯ ಪರಿಚಯ ಮತ್ತು ಗ್ರಾಮರ್ ಪಾಯಿಂಟ್ ಬಗ್ಗೆ ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೆ ನನ್ನ ಚಾನಲ್ ವೀಕ್ಷೆ ಮಾಡ್ತಕ್ಕಂಥ ಎಲ್ಲರೂ ಯು ಟು ವನ್ ಆ್ಯಂಡ್ ಆಲ್